ಪಾರ್ಟಿದ ಟಿಕೆಟ್ ಕೊಡ್ರೆ ಪಾರ್ಟಿದ ಟಿಕೆಟ್ ಕೊಡ್ರೆ ನಾನೇ ಗೆಲ್ತೀನಿ ಬಚ್ಚ ಕೊಡ್ರೆ ಗೊತ್ತಿಲ್ಲ ಅಷ್ಟೊಟ್ಟೆ ಯಾರ್ಕೋನು ನಾನು ಗ್ರಾಮ ಪಂಚಾಯತ್ ಮೆಂಬರ್ ನಾನು ಗ್ರಾಂಟ್ ಕೇಳ್ರೆ ಹಂಗೆ ಗ್ರಾಂಟ್ ಕೊಡಲ್ಲ ಇನ್ನು ಯಾವ ಮೇಲೆ ಅವನು ಗೌರಿ ಶಂಕರ್ ಏನ ಕಾಂಗ್ರೆಸ್ ಕೊಯ್ತಾರೆ ಅಂತ ಐತಲ್ಲ ಬಿಡಿ ಸರ್ ಅವ್ರು ಏನು ತೊಂದ್ರೆ ಮಾಡಿಲ್ಲ ಹೋಗ್ಲಿ ಬಿಡಿ ಸರ್ ತೊಂದ್ರೆ ಇಲ್ಲ ಅವರಿಂದ ಅಲ್ಲ ದೇವೇಗೌಡರು ಕುಮಾರಣ್ಣನಿಂದ ಓಟ್ ಹಾಕಿರೋದು ಅವ್ರಿಗೆ ಅವ್ರ ಮಕ್ಕಳು ಯಾರು ಓಟ್ ಹಾಕಿ ರಾಜಣ್ಣ ಜೆ ಡಿ ಎಸ್ ಅಲ್ಲಿ ಇರ್ತಾರೆ ಯಾಕಂದ್ರೆ ಅವನು ಮನೆ ಮಗದ ತರ ಇರೋದು ಜೆ ಡಿ ಎಸ್ ಅಲ್ಲಿ ತಮ್ಮೂರು ಸರ್ ಹೊಸಕೋಟೆ ಏನ್ ಕತೆ ನಿಮ್ದು ನಾವ್ ಯಾವತ್ತಿ ಹೊಸಕೋಟೆ ಡಾನ್ಗೆ ನಾವು ಪಾರ್ಟಿದ ಟಿಕೆಟ್ ಕೊಡ್ರೆ ಪಾರ್ಟಿದ ಟಿಕೆಟ್ ಕೊಡ್ರೆ ನಾನೇ ಗೆಲ್ತೀನಿ ಮೈತ್ರಿ ಇದಂಗೆ ವರ್ಕೌಟ್ ಆಯ್ತದ ನಾವು ಗೆದ್ದಿದೀವಿ ಗೆದ್ದಿದೀವಿ ಎಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭೆ ಬಚ್ಚೇಗೌಡರಿಗ ಕಾಂಗ್ರೆಸ್ ಯಾರು ಕಾಂಗ್ರೆಸ್ ಕಡೆ ಎಲ್ಲವರು ಕಾಂಗ್ರೆಸ್ ಬಚ್ಚೇಗೌಡರ ಗೊತ್ತಿಲ್ಲ ಹೊಸಕೋಟೆ ಯಾರ್ಕೋನು ಹೌದಾ ಅಡ್ರೆಸ್ ಇಲ್ಲ ಅವರು ಅವ್ರ ಮಗ ಶರತ್ ಬಚ್ಚೇಗೌಡ ಆಗಿದ್ದಾರಲ್ಲ ಎಷ್ಟು ಎಂಗವನ ಮತ್ತೆ ಅದೆಂತವ್ ನಾವು ಇವತ್ತು ನೋಡಿಲ್ಲ ಹೊಸಕೋಟೆಗೆ ಎಂಎಲ್ಎ ಆಗಿನ ಹೌದಾ ನಾನು ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ನಾನು ಗ್ರಾಂಟ್ ಕೇಳ್ರೆ ಹಂಗೆ ಗ್ರಾಂಟ್ ಕೊಡಲ್ಲ ಇನ್ನು ಯಾವ ಎಂಎಲ್ಎ ಅವನು ಹೌದಾ ಬರ್ರಿ ಈಗ ಬಿಜೆಪಿ ಜೆಡಿಎಸ್ ಮೈತ್ರಿ ವರ್ಕೌಟ್ ಆಯ್ತದ ಸರ್ ನಾವು ಗೆದ್ದಿದೀವಿ ಅಂತ ಹೇಳ್ತಾ ಇದೀವಲ್ಲ ಚಿಕ್ಕಬಳ್ಳಾಪುರ ಲೋಕಸಭೆ ಬಾರ ಗೆದ್ದಿದೀವಿ 28ರಲ್ಲಿ ಯಾರು ಯಾರು ಗೆದ್ದಿದ್ರು ನಾನೇ ಫಸ್ಟ್ ಹೇಳ್ತಾ ಇರೋದು ಹೌದಾ ಎಸ್ ಬನ್ನಿ ಸರ್ ಹೇಳ್ತೀವಿ ಎಷ್ಟು ಸೀಟ್ ಗೆಲ್ತೀರಿ ಈಗ ನೀವು ಒಟ್ಟು 28ರಲ್ಲಿ ನಾವು ಐದು ಗೆದ್ಬಿಟ್ಟಿದೀವಿ ಐದು ಯಾವ್ದು ಕೊಡ್ತಾರೋ ಗೆದ್ಬಿಟ್ಟು ನಾವು ಆಲ್ರೆಡಿ ಗೆದ್ಬಿಟ್ಟಿದೀವಿ ಲೆಕ್ಕ ಬೇಕಾದ್ರೆ ಹೇಳ್ಬಿಡ್ತೀನಿ ಎಲ್ರಿಗೂ ಮತ್ತೆ 123 ಅಂದ್ರೆ ಮತ್ತೆ ಯಾಕೆ 19 ಮತ್ತೆ 123 ಅವಾಗ ಗೆದ್ದಿದೀವಲ್ಲ ಇನ್ನೂ ಮಚ್ಚವಾಗೈತೆ ಹೆಂಗೆ ಲೆಕ್ಕ ಕಳ್ರ ಅನ್ಕಿತ ಲೆಕ್ಕ ಕಳ್ರೆ ಕಾರ್ಯಕ್ರಮ ಶುರು ಆಯ್ತದ ಆಮೇಲೆ ಲೆಕ್ಕ ಹಾಕತ್ತೀನಿ ಮತ್ತೆ ಮಾತಾಡ್ತೀನಿ ಯಾವ್ರು ಬದರ್ ತುಮಕೂರು ಗ್ರಾಮಾಂತರ ಏನ್ ಸಮಾಚಾರ ಗೌರಿ ಶಂಕರ್ ಏನ ಕಾಂಗ್ರೆಸ್ ಕೋಯ್ತಾರೆ ಅಂತ ಐತಲ್ಲ ಬಿಡಿ ಸರ್ ಕಾರ್ಯಕರ್ತರು ಕಾರ್ಯಕರ್ತರು ಜೆಡಿಎಸ್ ಅಲ್ಲಿ ಜೆಡಿಎಸ್ ಗೌರವ್ರು ನೋಡ್ಕೊಂಡು ಯಾರು ಗೌರಿ ಶಂಕರ್ ಬಿಜೆಪಿ ಜೆಡಿಎಸ್ ಮೈತ್ರಿ ಒಪ್ಕೋತಿರ್ತಾವು ನಾವು ಸುರೇಶ್ ಗೌಡ ಅವಳು ಇಟ್ಟಿಲ್ವಾ ಜೆಡಿಎಸ್ ಅವ್ರಿಗೆ ಗೌಡ ಅವ್ರೇನು ತೊಂದರೆ ಮಾಡಿಲ್ಲ ಅವ್ರೇನು ತೊಂದರೆ ಮಾಡಲ್ಲ ಅವ್ರ ಬಾಡಿ ಅವ್ರ ಕಾರ್ಯಕರ್ತರನ್ನ ಹೆಂಗ್ ಉಳಿಸ್ಕೊಬೇಕು ಅವ್ರನ್ನ ಅವ್ರ ಸರ್ಕಾರ ಹೆಂಗ್ ಉಳಿಸ್ಕೊಂಡವ್ರೆ ಅದೇ ಗೌರಿ ಶಂಕರ್ ಈ ಕಾರ್ಯಕರ್ತರನ್ನ ಯಾಕೆ ಉಳಿಸ್ಕೊಂತ ಇಲ್ಲ ಜೆ ಡಿ ಎಸ್ ಅವ್ರನ್ನ ಅವರು ಹೋಗ್ಲಿ ಬಿಡಿ ಸರ್ ತೊಂದ್ರೆ ಇಲ್ಲ ಅವರಿಂದ ಅಲ್ಲ ದೇವೇಗೌಡರು ಕುಮಾರಣ್ಣನಿಂದ ಓಟ್ ಹಾಕಿರೋದು ಅವ್ರಿಗೆ ಅವ್ರ ಮಕ್ಕಳು ಯಾರು ಓಟ್ ಹಾಕಿ ಹೋಗ್ಲಿ ಸರ್ ಏನ್ ತೊಂದ್ರೆ ಇಲ್ಲ ಬರಲ್ಲ ಅವರು ಬರಲ್ಲ ಯಾವಾಗ ಸೇರ್ತಾರೆ 21ನೇ ತಾರೀಕು ಅಂದ್ರೆ ಸೇರ್ತಾರೆ ಅಂತ ನ್ಯೂಸ್ ಬಂದೈತೆ ಹೋಗ್ಲಿ ಸರ್ ಏನ್ ತೊಂದ್ರೆ ಇಲ್ಲ ಅವ್ರು ಹೋದ್ರೆ ಏನ್ ತೊಂದ್ರೆ ಇಲ್ಲ ನಮ್ಮ ಪಾರ್ಟಿಗೆ ತಮ್ಮೂರು ಚಿಕ್ಕಬಳ್ಳಾಪುರ ಸರ್ ಏನ್ ಕತೆ ಮೈತ್ರಿ ಓಕೆನಾ ಸರ್ ಮೈತ್ರಿ ಓಕೆ ಸರ್ ಓಕೆ ಓಕೆ ಯಾಕಂತಂದ್ರೆ ಇಲ್ಲಿ ರಾಜಕಾರಣ ಅಂದ್ರೆ ಬಿಜೆಪಿ ಜೊತೆ ಅಂದ್ರೆ ಬಿಜೆಪಿ ಹೊಂದಾಣಿಕೆ ಮಾಡ್ಕೊಂಡ್ರೆ ನಾವು ಈಸಿಯಾಗಿ ಗೆಲ್ಬೋದು ಸರ್ ಚಿಕ್ಕಬಳ್ಳಾಪುರದಲ್ಲಿ ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ ಮೈತ್ರಿ ಓಕೆ ನಮಗೆ ತಮ್ಮ ಹೆಸರು ಬ್ರದರ್ ಹರೀಶ್ ಯಾವೂರು ಈಗ ಏನ್ ಕತೆ ಮೈತ್ರಿ ಓಕೆನಾ ಸರ್ ದೇವೇಗೌಡರು ಕುಮಾರಣ್ಣರು ಏನ್ ಹೇಳ್ತಾರೋ ಅದಕ್ಕೆ ನಾವು ಬದುವಾಗಿದ್ದೀವಿ ಈಗ ವಿರೋಧ ಮಾಡಕ್ ಆಗಲ್ಲ ಈಗ ನಾವು ಗೆಲ್ಲಬೇಕು ನಮಗೆ ಅಧಿಕಾರ ಬೇಕು ತೊಂದರೆ ಇಲ್ಲ ಮೈತ್ರಿ ಮಾಡ್ಕೊಂಡ್ರೆ ನಮ್ಗೆ ತಮ್ಮ ಹೆಸರು ಬ್ರದರ್ ಹರ್ಷ ಸಿ ಎಸ್ ಮಂಡ್ಯ ಅಂತ ಸರ್ ಮೇಲ್ಕೋಟೆ ಧಾನ್ಸ್ ಕ್ಷೇತ್ರ ಏನ್ ಕತೆ ಮೈತ್ರಿ ಓಕೆನಾ ಮೈತ್ರಿ ಖಂಡಿತ ಓಕೆ ಪುಟ್ಟರಾಜಣ್ಣನ ಕಾಂಗ್ರೆಸ್ ಕಡೆಗೆ ಅಂತಿದ್ರೆ ಏನು ಹೌದಾ ಹೋಯ್ತಾರೆ ಹೆಂಗೆ ಖಂಡಿತ ಅದು ಅಧಿಕೃತವಾಗಿ ಏನಿಲ್ಲ ಪುಟ್ಟರಾಜಣ ಜೆ ಡಿ ಎಸ್ ಅಲ್ಲಿ ಇರ್ತಾರೆ ಯಾಕಂದ್ರೆ ಅವನು ಮನೆ ಮಗತ್ತರ ಇರೋದು ಜೆ ಡಿ ಎಸ್ ಅಲ್ಲಿ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ಲಬೇಕಿತ್ತು ಪಕ್ಷದ ಕೆಲವೊಂದಿಷ್ಟು ಹೇಳಿಕೆಗಳಿಂದ ಮಾತ್ರ ಅದು ತಿರುಗಿದ್ದು ಇಲ್ಲ ಅಂತಂದಿದ್ರೆ ಯಾವುದೇ ಕಾರಣಕ್ಕೂ ಬೇರೆಯವರು ಅಲ್ಲಿ ಗೆಲ್ಲತಕ್ಕಂಥ ಅವಕಾಶನೇ ಇರ್ತಿರ್ಲಿಲ್ಲ ನಮ್ಮ ಪಕ್ಷದ ಆಂತರಿಕವಾಗಿ ಕೆಲವರು ಹೇಳಿಕೊಟ್ಟಂಥ ಹೇಳಿಕೆಗಳಿಂದ ಹೊರತು ತಿರುಗಿದ್ದು ಅದಕ್ಕೆ ಬಿಟ್ಟು ಯಾವುದೇ ಕಾರಣಕ್ಕೂ ಲೋಕಸಭಾ ಚುನಾವಣೆ ಮಂಡ್ಯವನ್ನು ಸೋಲಿಸಕ್ಕೆ ಆಗದೇ ಇಲ್ಲ ಎಸ್ ಈಗ ನಾನು ಕಾರ್ಯಕ್ರಮ ಶುರುವಾಗ್ತಿದೆ ಮತ್ತೆ ಎಲ್ಲರೂ ಮಾತಾಡ್ಸಿದ್ರೆ ತಮ್ಮ ಹೆಸರು ಬ್ರದರ್ ಹಿರಿಯೂರು ಅಜಯ್ ಅಂತ ಹೇಳಿ ಯಾವ್ರು ಹಿರಿಯೂರು ಹಿರಿಯೂರು ಏನ್ ಕತೆ ಮೈತ್ರಿ ಓಕೆನಾ ಓಕೆ ಓಕೆ ರೆಡಿ ವರಿಷ್ಠರು ಬಂದ್ರು ನಾವು ಕಾಂಗ್ರೆಸ್ ನ ಸೋಲ್ಸಿರಂಗಾರೆ ನಾವು ಓಕೆ ಓಕೆ ಮಾಡ್ತೀವಿ ತಮ್ಮ ಹೆಸರು ನನ್ನ ಹೆಸರು ಮೊಹಮ್ಮದ್ ಪಟೇಲ್ ಗುಲ್ಬರ್ಗ ಜಿಲ್ಲಾ ನಮ್ಮದು ಸೇವಾದಳ ಸೇಲಂ ತಾಲೂಕು ಅಧ್ಯಕ್ಷ ನಾನು ಮೈತ್ರಿಗೆ ಒಪ್ಪಿಗಿದ್ದೀನಿ ಈ ಸಲ ಜೆ ಡಿ ಎಸ್ ಭವಿಷ್ಯ ಅದ ಧನ್ಯವಾದ ಹೇಳಿ ನಿಮ್ಗೆ ನಮಸ್ತೆ ಬಿಜೆಪಿ ಜೊತೆ ಹೋಲಾ ಹಂಗಾರೆ ಬಿಜೆಪಿ ಜೊತೆ ಹೊಂದಾಣಿಕೆ ಆದರೂ ಪರವಾಗಿಲ್ಲ ಮೊದಲು ಆಗಿದೆ ಅದ ಈಗ ಬಿ ಆಗ್ತದ ಗ್ಯಾರಂಟಿ ಈ ಸಲ ಜೆ ಡಿ ಎಸ್ ಒಲವು ಬರ್ತದ ಕುಮಾರಸ್ವಾಮಿ ಮತ್ತೊಂದು ಸಲ ಮುಖ್ಯಮಂತ್ರಿ ಆಗಿ ಆಗ್ತಾರ ಧನ್ಯವಾದಗಳು ನಿಮಗೆ ಚಂದ್ರಣ್ಣ ಏನ್ ಹೇಳ್ತೀವಿ ಸಮಾಚಾರ ದೊಡ್ಡವ್ರಿಗೆ ಬೇಕಾ ಬೇಡವಾ ದೊಡ್ಡವ್ರು ಏನ್ ತೀರ್ಮಾನ ಕೊಡ್ತಾರೋ ಆ ತೀರ್ಮಾನಕ್ಕೆ ನಾವು ಭದ್ರಾಗಿರ್ತೀವಿ ಕಾರ್ಯಕರ್ತರು ಅಷ್ಟೇ ಎಸ್ ಕಾರ್ಯಕ್ರಮ ಶುರುವಾಗ್ತೀನಿ ನಂತರ ಕಾರ್ಯಕ್ರಮ ಮಾತಾಡ್ತೀನಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ